ಅಂದ್ರೆ ಮಾವ ಈ ಸಮಸ್ಯೆ ಇನ್ನು ಬಗೆಹರಿದಿಲ್ಲ ಅಂತೀರಾ ಅಂದ್ರೆ ಇಷ್ಟು ದಿವಸ ನಡೆದಿರೋ ವಿಷಯ ಅತ್ತೆ ಕಿವಿಗೂ ಬೀಳುತ್ತೆ ಆಮೇಲೆ ಚುಕ್ಕಿನ ಈ ಮನೆಲಿ ಇರಕ್ಕೆ ಬಿಡಲ್ಲ समाधान मार्को अपर्ण अलीवर्गु विषय बिड़ोद बेड़ा मनो ऐनप्पा कूडले इंस्पेक्टर हेंडती नोडबेकया आ दुर्गी निजवागियू कोले आगि होगिदाळा अथवा बदुकिदाळा अन्नोदन्न तिळ्कोबेकु अवळेनादरू कोले आगि होगिद्रे ओंदु रीति समस्ये बदुकिद्रू इन्नोंदु रीति समस्ये करेक्ट अप्पा ನೀವು ಹೇಳ್ತಾ ಇರೋದು 100 ಕ್ಕೆ 100 ರಷ್ಟು ಸತ್ಯ ಅವಳು ಏನಾದರೂ ಬದುಕಿದ್ರೆ ಪೆಟ್ಟು ತಿಂದು ಹುಲಿ ತರ ಇರ್ತಾಳೆ ತನ್ನ ಸೋಲಿಗೆ ಕಾರಣ ಆದವರನ್ನ ಹುಡುಕ್ತಾ ಇರ್ತಾಳೆ ಪ್ರತಿಕಾರ ತೀರಿಸ್ಕೊಳ್ಳೋದಿಕ್ಕೆ ಅಯ್ಯೋ ಮಾವ ಹಾಗ ಮಾತ್ರ ಆಗಬಾರದು ನಮ್ಮ ಚುಕ್ಕಿಗೆ ಗುಲ್ಗಂಜ್ ಎಷ್ಟು ತೊಂದ್ರೆ ಆಗಬಾರದು ಪ್ರಶಾಂತ್ ಪಾವ ಈಗಲೇ ನಿರ್ಮಲ ಅವರಿಗೆ ಫೋನ್ ಮಾಡಿ ತುರ್ಗಿ ಬಗ್ಗೆ ವಿಚಾರಿಸಿ ಬೇಡ ಅಪ್ಪಣ್ಣ ಇಂತ ವಿಷಯಗಳನ್ನೆಲ್ಲ ಫೋನ್ ಅಲ್ಲಿ ಮಾತಾಡಬಾರದು ಮುಕ್ತಃ ಮಾತಾಡಬೇಕು ಹೌದಪ್ಪ ಕರೆಕ್ಟ್ ಆಗಿ ಹೇಳಿದ್ರಿ ಸರಿ ಪ್ರಶಾಂತ ಈಗ ನಾನು ನೀನು ಪಾರ್ಥ ಮೂರು ಜನನು ಸೇರಿ ಆ ಇನ್ಸ್ಪೆಕ್ಟರ್ ಹೆಂಡತಿ ನೋಡ್ಕೊಂಡು ಬರೋಣ ಬಿಡಿ ಸರಿಯಪ್ಪ ಚುಕ್ಕಿ ನೀನು ನಮ್ಮ ಜೊತೆ ಇರಮ್ಮ ಸರಿ ತಾತ ರಾಹುಲ್ ಅಪರ್ಣ ನೀವಿಬ್ಬರು ಈಗ ತಕ್ಷಣಕ್ಕೆ ಎಲ್ಲೋ ಆಚೆ ಹೋಗೋದು ಬೇಡ ದುರ್ಗಿ ಏನಾದ್ಲು ಅಂತ ವಿಷಯ ತಿಳಿಯೋವರೆಗೂ ಹೆಜ್ಜೆ ಹೆಜ್ಜೆಗೂ ಹುಷಾರಾಗಿರಬೇಕು ಸರಿ ಡಾ ಹಾಗೆ ಮಾಡ್ತೀವಿ ಪ್ರಶಾಂತ ಹೋಗು ಪಾರ್ಕನ್ನು ಹೊರಡ್ಸು ಹಾಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋ ವಿಷಯನ ಯಾರು ಯಶೋಧನಿಗೆ ಹೇಳಬೇಡಿ ಓಕೆ ನಾನೇನ ಮಾಡ್ತೀನಿ ನಾನು ಟಿವಿನ ನೋಡೋ ಕೊಡ ಇಲ್ಲಿ ನಾನು ಸುವರ್ಣ ಚಾನೆಲ್ ನೋಡಬೇಕು ಕೊಡ ಅದು ನಾಮೇಲೆ ನೋಡ್ಕೋ ನಾನು ಬೇರೆನ ನೋಡಬೇಕು ಕೊಡ ಇಲ್ಲಿ ಡುಮ್ಮಾ ಡುಮ್ಮಾ ನಿಮ್ಮ ತಾತ ತಾತ ಗೆ ಅಂದ್ರೆ ಹೊಡೆದ್ಬಿಡ್ತೀನಿ ಅಷ್ಟೇ ಹೋಗ ಸುಮ್ಮನೆ ಎದ್ದು ಅದ ಕೊಡ ಸುಮ್ಮನೆ ಕೊಡ ಅಂದ್ರೆ ಕೊಡು ಕೊಡ ಏಯ್ ಬಿಡ 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 ನಿಮ್ಮ ರಿಮೋಟ್ ನ ಹೋಗ ಸುಮ್ಮನೆ ಬಿಡ ಏ ನಿಲ್ಸ್ರ ಗಲಾಟೆನ ಅಯ್ಯಯ್ಯಯ್ಯಯ್ಯ ಯಾಕ್ ಚಿಕ್ಕೋರ್ ತರ ಜಗಳ ಆಡ್ತಿದ್ದೀರಾ ಏನ ಆ ನಿನ್ನ ಮುಖದಲ್ಲಿ ಮೀಸೆ ಕಾಣಿಸ್ತಿದೆ आकाश दीप पल्लवी पल्लवी धारावाहि नोड़ती हौदु नोड़े नानु नोड़े टाइम चेंज आगत नोड़के अस्े ते नान हेतनी प्रीत आरूवरे आकाश दीप ऐल गंटे पलवी पलवी ऐल मार्च हन ओदा इनमे होंम वर्क बेग बेग मुगस नानु रिमोट को नोडली नोड्रीबू अद आम नोडक नानी अनिमल प्लानेट नोडु अनिमल प्लानेट याके नम्मम्म निम्मम्मनेदारल्वा तेगेद बिट्ट अंद्रे चेतु ಏನಣ್ಣ ಇದು ಮಿಂಟೋ ಗೋಲ್ ಹೇ ವಾವ್ ಮಿಂಟೋ ಗೋಲ್ ನನಗೆ ಇಷ್ಟ ಕೊಡಣ್ಣ ಹೋಯ್ ಹಿಂದೆ ಬರ ಅಣ್ಣ ನೀನು ತೋರೋಣ Thank you.
ಚೆನ್ನಾಗಿದೆ ಚೆನ್ನಾಗಿದೆ ಏನೋ ಸೂಪರ್ ಆಗಿದೆ ಕೊಡಾಯಿಲಿ ಮಿಂಟೋ ಗೋಲ್ ನಾನು ನಾಲ್ಕು ತಗೊಳ್ಳ ನಾಲ್ಕೇನಣ್ಣ ಇಡೀ ಬಾಕ್ಸ್ ತಗೋ ಚೇತು ಸೂರ್ಯನ ಚಾನಲ್ ನೋಡ್ಕೋ ನೀನು ಥ್ಯಾಂಕ್ಸ್ ಅಣ್ಣ ಮಿಂಟೋ ಗೋಲಿಂದ ರಿಮೋಟ್ ಸಿಕ್ತು ಏ ಚೇತು ಅವನಿಂದ ಹುಷಾರಾಗಿರೋ ಅವನು ಕಳ್ತನ ಮಾಡ್ತಾನೆ ಗೊತ್ತಾ ಮದುವೆ ಮನೆಯಲ್ಲಿ ಯಾರು ಕಳ್ತನ ಮಾಡಿದ್ರು ಗೊತ್ತಾ ಅವ್ರು ಕಳ್ಳರು ಇಟ್ಕೊಂಡ್ರಲ್ಲ ಯಾರು ಕಳ್ತನ ಮಾಡಿದ್ರೋ ಏನೋ ಒಟ್ಟಿನಲ್ಲಿ ನಮ್ಮ ಹುಷಾರಲ್ಲಿ ನಾವಿರಬೇಕು ನನ್ನ ಬಗ್ಗೆನೇ ಆಡ್ಕೋತಿದಾರಾ ಈ ಚಿಲ್ಟುಗಳಿಂದ ನಾನು ಬಹಳ ಹುಷಾರಾಗಿರಬೇಕು ಮಾರ್ಚ್ 11ರಿಂದ ಪಲ್ಲವಿ ಅನುಪಲ್ಲವಿ ಸೋಮವಾರದಿಂದ ಶುಕ್ರವಾರ ರಾತ್ರಿ 7:30ಕ್ಕೆ ಅಲ್ಲಮ್ಮ ಮನುಷ್ಯ ಪ್ರತಿಕಾರ ಅನ್ನೋ ಹೆಸರಿನಲ್ಲಿ ಇನ್ನೊಬ್ಬನ್ನ ಕೊಲ್ತಾ ಕೊಲ್ತಾ ಹೋದ್ರೆ ಹೇಗಮ್ಮ ಮಾನವೀಯತೆ ಅನ್ನೋದೇ ಇಲ್ವಾ ಈ ಜಗತ್ತಿನಲ್ಲಿ ನೀನೇ ಯೋಚನೆ ಮಾಡು ಈಗಾಗಲೇ ನೀನು ಗಂಡನ ಕಳ್ಕೊಂಡು ಒಬ್ಬ ಮಗನ ಜೊತೆ ಬದುಕ್ತಾ ಇದ್ದೀಯ ಆಶ್ರಯಕ್ಕೆ ಅಂತ ಇರೋರು ಒಬ್ಬ ಅಪ್ಪ ಅವರನ್ನು ಜೈಲಿಗೆ ಕಳಿಸ್ಬಿಟ್ರೆ ಈ ಪ್ರಪಂಚದಲ್ಲಿ ಹೇಗಮ್ಮ ಬದುಕ್ತೀಯ ನೀನು ನೋಡು ಪ್ರತಿಕಾರನೇ ಬದುಕ ಅಲ್ಲಮ್ಮ ಅದಕ್ಕೂ ಮೀರಿದ್ದು ಈ ಜಗತ್ತಿನಲ್ಲಿ ಇದೆ ಕ್ಷಮೆಗಿಂತ ದೊಡ್ಡ ಪರಿಹಾರ ಯಾವುದಮ್ಮ ಇದೆ ಮೌನವಾಗಿದ್ರೆ ಏನಮ್ಮ ಅರ್ಥ ವಯಸ್ಸಿನಲ್ಲಿ ನೀನು ನನ್ನ ಮಗಳಾಗಿದ್ಯಾ ಅನ್ನೋ ವಿಶ್ವಾಸದಲ್ಲಿ ನಾನು ನಿನ್ನನ್ನು ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದೀನಿ ಹೇಳಮ್ಮ ದುರ್ಗಿಗೆ ಏನಾಯ್ತು ನಿಮ್ಮ ತಂದೆ ಅವಳನ್ನು ಕೊಂದು ಬಿಟ್ರ ಎಲ್ಲ ಎಲ್ಲ ವಿವರವಾಗಿ ಹೇಳ್ತೀನಿ ನಡೆದಿದ್ದನ್ನೆಲ್ಲ ನಿಮ್ಮ ಮುಂದೆ ಹೇಳ್ತೀನಿ ಮನು ಅನ್ನೋರು ನನಗೆ ಫೋನ್ ಮಾಡಿ ನಿಮ್ಮ ಮಗನ ಬಗ್ಗೆ ಚುಕ್ಕಿ ಪರಿಸ್ಥಿತಿ ಬಗ್ಗೆ ಹೇಳಿದಾಗ ನಾನು ಅವ್ರಿಗೆ ಅಲ್ಲೇ ಕಾಯ್ಕೊಂಡಿರೋದಕ್ಕೆ ಹೇಳಿ ನಾನು ನಮ್ಮ ತಂದೆಗೆ ಫೋನ್ ಮಾಡಿದೆ ಹೇಗಾದ್ರೂ ಮಾಡಿ ಚುಕ್ಕಿನೂ ಆ ಹುಡುಗನ ಕಾಪಾಡಿಯಪ್ಪ ನಾನು ನಿಮ್ಮನ್ನೇ ನಂಬಿಕೊಂಡು ಅವ್ರಿಗೆ ಅಲ್ಲೇ ಇರೋದಕ್ಕೆ ಹೇಳಿ ಮಾತು ಕೊಟ್ಟಿದ್ದೀನಪ್ಪ ಚುಕ್ಕಿನೂ ಅಷ್ಟೇಪ್ಪ ನಮ್ಮ ಮೇಲೆ ಭರವಸೆ ಇಟ್ಟು ದುರ್ಗಿ ಜೊತೆ ಹೋರಾಡ್ತಾ ನಮಗೆ ಫೋನ್ ಮಾಡೋದಕ್ಕೆ ಹೇಳ್ಬಿಟ್ಟು ಹೋಗಿದ್ದಾಳೆ ಅಪ್ಪ ಅವಳನ್ನ ಕಾಪಾಡ್ಬೇಕಪ್ಪ ಕಾಪಾಡ್ತೀರ ತಾನೆ ನೋಡಿ ನಿಮ್ಮ ಅಳಿಯನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಪ್ಪ ಕಾಪಾಡ್ತೀನಮ್ಮ ಖಂಡಿತ ಕಾಪಾಡ್ತೀನಿ ನಮ್ಮ ಅಳಿಯಂದ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಆ ಹುಡುಗಿನ ಕಾಪಾಡಿದ್ರಷ್ಟೇ ಸಾಲದು ಆ ದುರ್ಗಿನ ನೆಲಸಮ ಮಾಡಬೇಕು ಅವಳು ಉಸಿರು ಈ ಪ್ರಪಂಚ ಬಿಟ್ಟು ಹೋಗ್ಬೇಕು ನೋಡ್ತಾ ಇರು ಅವಳು ಈ ಭೂಮಿ ಮೇಲೆ ಹುಟ್ಟಿದ್ದೆ ಸುಳ್ಳು ಅನ್ನೋ ಹಾಗೆ ಮಾಡ್ತೀನಿ ಹೌದು ಮಗಳೇ ಆ ದುಷ್ಟ ಹೆಂಗಸಿನ ದರ್ಪ ಇಳಿಸಿ ಜೀವ ತೆಗೆದು ಅವಳ ತಲೆನ ನೀನ್ ಕಾಲ್ ಬುಡಕ್ಕೆ ತಂದು ಬಿಸಾಡ್ತೀನಿ ಅಪ್ಪ ಅಪ್ಪ ಅಯ್ಯೋ ದೇವ್ರೆ ಅಪ್ಪನ್ಗೆ ಮೊದ್ಲೇ ರೋಷ ಜಾಸ್ತಿ
ಕಾಪಾಡಿ ಅಂತಂದ್ರೆ ದುರ್ಗಿ ತಲೆನೆ ತಂದು ನನ್ನ ಕಾಲ್ ಬುಡಕಾಗ್ತೀನಿ ಅಂತ ಹೇಳ್ತಿದಾರಲ್ಲ ಅವಳು ಮಾಡಿದ ಪಾಪಕ್ಕೆ ದೇವರೇ ಶಿಕ್ಷೆ ಕೊಡ್ತಾನೆ ಅವಳು ಶಿಕ್ಷೆ ಕೊಡೋದಕ್ಕೆ ನಾವು ಯಾರು ಇಲ್ಲ ಇದನ್ನ ಹೇಗಾದರೂ ಮಾಡಿ ತಡಿಲೇಬೇಕು बंद संस्मरण नड़िया कड़े ऐ दुर्गी इवत् आयस मुगित ನನ್ನ ಕೈಯಿಂದ ಯಾವತ್ತೋ ಸಾಯಬೇಕಾಗಿತ್ತು ಆ ಮುಹೂರ್ತ ಈಗ ಬಂದಿದೆ ಹ್ಮ್ ಮುಗಿಸ್ಬಿಡ್ತೀನಿ ಅಯ್ಯೋ ಅದಕ್ಕೆ ಸ್ವಣ್ಣ ನಿನ್ನ ಕೈ ಮುಗಿತೀನಿ ಕಣಣ ನೀ ಏನೋ ಎಣ್ಣೆಂಗ್ಸು ತಿಳಿದೆ ತಿಳಿದೆ ತಪ್ಪಾಡ್ಬಿಟ್ಟೆ ಇನ್ ಮ್ಯಾಕಿಂಗ್ ಎಲ್ಲ ಮಾಡಕ್ಕಿಲ್ಲ ಕಣಣ ನನ್ನ ಸಂಸ್ಬಿಡು ನಿನ್ನ ಕಾಲ್ತವ ನಾಯಿ ಮರಿ ಬಿದ್ದಂಗ ಬಿದ್ದಿರ್ತೀನಿ ಕಣಣ ಏಯ್ ಕ್ಷಮಿಸಬೇಕಾ ಕೊಲ್ಲಬಾರದಾ ಇದೇ ತರ ನಿನ್ನ ಮುಂದೆ ನಿಂತು ಅದೆಷ್ಟು ಜೀವಗಳು ಬೇಡ್ಕೊಳ್ಳಿಲ್ಲ ಹೇಳು ಈಗ ನಿನಗೆ ಜೀವದ ಬೆಲೆ ಗೊತ್ತಾಗ್ತಾ ಇದೆ ಅಲ್ವಾ ಒಂದು ಕ್ಷಣ ಮಾತ್ರದಲ್ಲಿ ನಿನ್ನ ಜೀವನ ಹೇಗೆ ತೆಗೆದಿನ ನೋಡ್ತಾ ಇರು ನಾನು ಟ್ರಿಗರ್ ಒತ್ತಿದ್ರೆ ನಿನ್ನ ಹೆಣ ಯಮನ ಪಾದ ಸೇರುತ್ತೆ ಸರ್ ಏ ಬಿಡಿ ಯಾಕೆ ನೀನು ತಡೆದ್ರಿ ಇವಳು ನಿನ್ನ ಕೊಂದು ಬಿಡ್ತೀನಿ ಸರ್ ಬಿಡಿ ಸರ್ ಕಾಸಬಾಸ್ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ಕೊಡ್ರಿ ನನ್ನ ಗನ್ ಸರ್ ದಯವಿಟ್ಟು ನನ್ನ ಮಾತು ಕೇಳಿ ನಿಮ್ಮ ಕೈಯಿಂದ ಇಂತ ಒಂದು ಅಪರಾಧ ಆಗಬಾರದು ನೀವು ಕಾನೂನ ಕೈಗೆ ತಗೊಂಡ್ಬಿಡಿ ಆಕೆ ತಪ್ಪು ಮಾಡಿರೋದು ನಿಜ ಹಾಗಂತ ಆಕೆಗೆ ನಿಮ್ಮ ಕೈಯಿಂದ ಶಿಕ್ಷೆ ಆಗಬಾರದು ಇನ್ಸ್ಪೆಕ್ಟರ್ ಇವಳು ನನ್ನ ಅಳಿಯನ್ ಕೊಂದವಳು ನನ್ನ ಜಾಗದಲ್ಲಿ ನೀವೇನಾದರೂ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಎನ್ಕೌಂಟರ್ ಮಾಡಿಬಿಡ್ತಾ ಇದ್ರಿ ಸರ್ ಅದು ಹಾಗಲ್ಲ ಸರ್ ಸರ್ ನೀವು ಮಾಡಿದ್ರೆ ಎನ್ಕೌಂಟರ್ ನಾನು ಮಾಡಿದ್ರೆ ಕೊಲೆ ಅಷ್ಟೇ ವ್ಯತ್ಯಾಸ ಬೇಡ ಸರ್ ಇದರ ಪರಿಣಾಮ ತುಂಬಾ ದೊಡ್ಡ ಪ್ರಮಾಣದಲ್ಲಾಗುತ್ತೆ ದಯವಿಟ್ಟು ನನ್ನ ಮಾತು ಕೇಳಿ ಸರ್ ಅದೆಷ್ಟೇ ದೊಡ್ಡ ಪ್ರಮಾಣದಲ್ಲಾದರೂ ನಾನು ಎದುರಿಸ್ತೀನಿ ಸರ್ ಪ್ಲೀಸ್ ಸರ್ ನನ್ನ ಮಾತು ಕೇಳಿ ಪ್ಲೀಸ್ ಸರ್ ನನ್ನ ಮಾತು ಕೇಳಿ ಬೇಡ ಸರ್ ಇನ್ಸ್ಪೆಕ್ಟರ್ ನಾನು ಗಲ್ಲಿಗೆ ಏರಿದ್ರು ಪರವಾಗಿಲ್ಲ ಇವಳನ್ನ ಮಾತ್ರ ಕೊಂದೇ ಕೊಲ್ತೀನಿ ಅಪ್ಪ ಅಂಡ ಬ್ರಹ್ಮಾಂಡ ಕೋಟಿ ಬಾ ಮಗಳೆ ಸರಿಯಾದ ಸಮಯಕ್ಕೆ ಬಂದೆ ನಿನ್ನ ಅರ್ಶನ ಕುಂಕುಮಕ್ಕೆ ಕೊಳ್ಳಿ ಇಟ್ಲಲ್ಲ ಇವಳು ನಾನೇ ನನ್ನ ಕೈಯಾರೆ ಕೊಲ್ತಾ ಇದ್ದೀನಿ ನೋಡಿ ಆನಂದ ಪಡು ಇನ್ನಿಷ್ಟೊಂದು ಟೆನ್ಷನ್ ಅಲ್ಲಿ ಇದಾರಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋ ಪರಿಸ್ಥಿತಿ ಇಲ್ಲ ಅವರು ಏನ್ ಮಾಡೋದು ಇವಾಗ ನಿರ್ಮಲ ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ ಯಾಕೆ ಸುಮ್ಮನಾದೆ ಅಪ್ಪ ನಂದೊಂದು ರಿಕ್ವೆಸ್ಟ್ ಅಪ್ಪ ಹೇಳಮ್ಮ ಏನು ಈ ದುರ್ಗಿನ ನಾನೇ ಕೊಲ್ಲಬೇಕಪ್ಪ ಅಷ್ಟೇ ತಾನೇ ನಾನು ಕೊಂದ್ರೇನು ನೀನ್ ಕೊಂದ್ರೇನು ಒಟ್ಟಿನಲ್ಲಿ ಈ ಹೆಂಗಸು ಈ ಭೂಮಿ ಮೇಲೆ ಒಂದು ಕ್ಷಣನೂ ಇರಬಾರ್ದು ತಗೋ ಸಾಯ್ಸ್ ಸರ್ ಅಯ್ಯಯ್ಯಕ್ಕ ನನ್ ಬಿಟ್ಬಿಡಕ್ಕ ನಿನ್ ಕಾಲ್ ತೊಳೆದು ನೀರು ಕುಡಿದ್ಬಿಡ್ತೀನಕ್ಕ ನಂಗೆ ತಂದೆನೇ ಬೇಡ ಬಿಟ್ಬಿಟ್ಟು ಎಲ್ಲರೂ ದೂರ ಹೊಂಟೋಯ್ತೀನಿ ಓದ್ಬತ್ತಿ ಇದೆಯಲ್ಲ ಅದನ್ನ ಉಜ್ಬಿಟ್ಟು ನನ್ ಜೀವನ ಸಾಗಿಸ್ತೀನಿ ನನ್ ಬಿಟ್ಬಿಡಕ್ಕ ನಂಬಬೇಡ ಇವಳು ಮಾತಿನ ಮೋಡಿಗೆ ಮರಳಾಗಿ ಎಲ್ಲರೂ ಮೋಸ ಹೋಗಿ ಈಗ ಹೆಮ್ಮಾರಿಯಾಗಿ ಬೆಳೆದಿದ್ದಾಳೆ ಸುಟ್ಟುಬಿಡಿ ಇವಳನ್ನ ಯಾಕ ನನ್ ಬಿಟ್ಬಿಡಕ್ಕ
ಕೇಸವಣ್ಣ ನೀನಾದ್ರೂ ಹೊಸ ಹೇಳೋಣ ಅಕ್ಕಂಗೆ ಪೊಲೀಸಣ್ಣ ನೀನಾದ್ರೂ ಹೇಳೋಣ ಹೇಳು ಅಕ್ಕ ಅಕ್ಕ ನನ್ನ ಬಿಟ್ಬಿಡಕ್ಕ ಬಿಟ್ಬಿಡಕ್ಕ ಯಾಕೆ ದುರ್ಗಿ ಇಷ್ಟೊಂದು ಬೇಡ್ಕೋತಾ ಇದೀಯಾ ಓ ಮರಣ ಭಯ ಕಾಡ್ತಾ ಇದೀಯಾ ಮಗಳೇ ಇನ್ನು ಏನು ಯೋಚನೆ ಮಾಡ್ತಾ ಇದೀಯಾ ಮುಗಿಸ್ಬಿಡು ಇಲ್ಲಾಂದ್ರೆ ಗನ್ ಇಲ್ಲಿ ಕೊಡು ಅಪ್ಪ ನಾನು ಮಾತಾಡ್ತೀನಿ ರೀ ಏ ದುರ್ಗಿ ನಾನು ನನ್ನ ಕೈಯಾರೆ ನಿನ್ನನ್ನು ಸಾಯಿಸ್ಬೇಕು ಅನ್ನೋದಿದ್ರೆ ಇಲ್ಲಿವರೆಗೂ ನಾನು ಇನ್ಸ್ಪೆಕ್ಟರ್ ಬರಬೇಕಾಗಿದ್ದೇ ಇರಲಿಲ್ಲ ನಮ್ಮಪ್ಪ ನಿನ್ನ ಹೆಣ್ಣಕ್ಕೆ ಇಷ್ಟೊತ್ತಿಗೆ ಮಣ್ಣಾಕಿರೋರು ನಿನ್ನನ್ನು ಸಾಯಿಸಿ ನಾವು ಪಾಪಕ್ಕೆ ಹೋಗಬಾರ್ದು ನಿನಗೆ ಕಾನೂನಿನ ಪ್ರಕಾರನೇ ಶಿಕ್ಷೆ ಆಗಬೇಕು ಕಣೆ ಜೈಲಲ್ಲಿ ನೀನು ನರಳಿ ನರಳಿ ಸಾಯಬೇಕು ಅದಕ್ಕೆ ನಮ್ಮಪ್ಪ ನಿನ್ನನ್ನು ಸಾಯಿಸೋದಕ್ಕೂ ಮುಂಚೆನೆ ಇನ್ಸ್ಪೆಕ್ಟರ್ನ ಇಲ್ಲಿ ಕಳಿಸಿದ್ದು ಪೊಲೀಸ್ವರೆಗೂ ನಮ್ಮಪ್ಪ ಕೇರ್ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಇವ್ರ ಹಿಂದೆನೆ ನಾನು ಬಂದೆ ಅಪ್ಪ ಬಿಟ್ಬಿಡಪ್ಪ ಇವಳನ್ನ ಇವಳನ್ನ ಸಾಯಿಸೋದಕ್ಕೆ ನಾವು ಯಾರಪ್ಪ ಇವಳ ಬದುಕನ್ನ ಡಿಸೈಡ್ ಮಾಡಬೇಕಾಗಿರೋದು ಕಾನೂನಪ್ಪ ಏನಮ್ಮ ನೀನು ಪೊಲೀಸು ಕಾನೂನು ಅಂದ್ಕೊಂಡು ನಾನೇನಾದ್ರೂ ಇವಳನ್ನ ಕೊಂದು ಜೈಲ್ಗೆ ಹೋದ್ರೆ ನಮ್ಮ ನಿತಿನೂ ಅನಾಥ ಆಗ್ಬಿಡ್ತಾನಪ್ಪ ನೀನೇನಾದ್ರೂ ಇವಳನ್ನ ಕೊಂದು ಜೈಲ್ಗೆ ಹೋದ್ರೆ ನಾನು ನಿತಿನ್ ತಬ್ಲಿಗಳಾಗ್ಬಿಡ್ತೀವಪ್ಪ ನನ್ನ ಗಂಡನ ಕಳ್ಕೊಂಡು ಅನುಭವಿಸ್ತಿರೋದೇ ಸಾಕಪ್ಪ ಕೊನೆ ಕಾಲದಲ್ಲಿ ನಿನಗೆ ಆಶ್ರಯವಾಗಿರಬೇಕು ಅಂತಿದ್ದೀನಿ ನನ್ನ ಮಾತು ಕೇಳಪ್ಪ ಇವಳಿಗೆ ಶಿಕ್ಷೆನ ಕಾನೂನೇ ಕೊಡುತ್ತೆ ದುರ್ಗಿ ಇನ್ಮುಂದೆ ನಿನ್ನ ಆಟ ಏನು ನಡೆಯಲ್ಲ ನಿನಗೆ ಜೈಲೂಟನೇ ಗತಿ ನಡಿ